ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ಇವಾಗ ನಾನು ಈ ನ್ಯೂಸ್ಗಳನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಇಲ್ಲೆಲ್ಲ ಅಫಿಷಿಯಲ್ ನ್ಯೂಸ್ಗಳೇ ಇರ್ತವೆ, ಯಾವುದೇ ಥರ ರೂಮರ್ಸ್ಗಳು ಇರೋದಿಲ್ಲ. ಅದರಲ್ಲಿ ಮೊದಲದಾಗಿ ಮಾರ್ವೆಲ್ ನ್ಯೂಸನ್ನು ತಗೊಂಡ್ರೆ, ಈ ಮಾರ್ವೆಲ್ನಲ್ಲಿ ಈಗ ಏನು ಡೇರ್ ಡೆವಿಲ್ ಬರ್ನ್ ಅಗೇನ್ ಸೀರೀಸನ್ನು ಮಾಡ್ತಾ ಇದ್ದಾರೆ, ಅದರದ್ದು ಆಲ್ರೆಡಿ ಶೂಟಿಂಗು ಶುರುವಾಗಿದೆ. ಮತ್ತು ಈ ಒಂದು ಸೀರೀಸ್ ಕಡೆಯಿಂದನೇ ಇನ್ನೊಂದು ನ್ಯೂಸ್ ಏನಪ್ಪ ಅಂತೇಳಿದ್ರೆ, ಗುಡ್ ನ್ಯೂಸ್ ಇದು. ಈ ಸೀರೀಸ್ನಲ್ಲಿ ಪನಿಷರ್ ಕ್ಯಾರೆಕ್ಟರ್ ಬರ್ತಾ ಇದೆ. ಅದು ಈ ಜಾನ್ ಬಾರ್ನ್ತಲ್ಲಿ ಏನು ಆ್ಯಕ್ಟ್ ಮಾಡಿದ್ರು ಲಾಸ್ಟ್ ಪನಿಷರ್ ಇದು ಸೀರೀಸ್ನಲ್ಲೆಲ್ಲ, ಅದರಲ್ಲಿ ಡಿಫೆಂಡರಲ್ಲೆಲ್ಲ ಅವರೇನೇ ಇಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಈ ಸೀರೀಸ್ನಲ್ಲಿ ಬೇಡ ಅಂತಂದ್ರೂ ಕೂಡ ವೈಲೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಕಾಣಿಸುತ್ತೆ. ಸೊ ಹಂಗಾಗಿ ಆರ್ ರೇಟೆಡ್ ಸೀರೀಸ್ ಇದು ಹಾಗೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಬಂದಾದಮೇಲೆ ಇದು ಯಾವ ರೀತಿ ಇರುತ್ತೆ ಏನು ಅಂತಂತೇಳಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂತೇಳಿದ್ರೆ, ಸ್ಪೈಡರ್ಮ್ಯಾನ್ ಅಕ್ರಾಸ್ ದಿ ಸ್ಪೈಡರ್ ವರ್ಸ್, ಈ ಸಿನಿಮಾದಲ್ಲಿ ಇಂಡಿಯನ್ ವರ್ಷನ್ ಸ್ಪೈಡರ್ಮ್ಯಾನ್ ಏನಿರ್ತಾನೆ ಪವಿತ್ರ ಪ್ರಭಾಕರ್, ಆ ಕ್ಯಾರೆಕ್ಟರ್ಗೆ ಡಬ್ಬಿಂಗ್ ಮಾಡ್ತಿರೋ ಯಾರಪ್ಪ ಅಂತಂತೇಳಿದ್ರೆ, ಈ ಡೆಡ್ ಪೂಲ್ ಸಿನಿಮಾದಲ್ಲಿ ದುಪೇಂದರ್ ಅಂತಂತೇಳಿ ಒಂದು ಕ್ಯಾರೆಕ್ಟರ್ನಲ್ಲಿ ಆ್ಯಕ್ಟ್ ಮಾಡಿದ್ರು ನೋಡಿ ಕರಣ್ ಸೋನಿ ಅವರು, ಅವರು ಡಬ್ಬಿಂಗ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಾಗ್ತಿಲ್ಲ ಅವರು ವಾಯ್ಸ್ ಎಷ್ಟರ ಮಟ್ಟಿಗೆ ಸೂಟ್ ಆಗುತ್ತೆ ಆ ಕ್ಯಾರೆಕ್ಟರ್ಗೆ ಅಂತಂತೇಳಿ. ನೋಡೋಣ ಅದು ಅವ್ರದು ಏನಾದರೂ ನೆಕ್ಸ್ಟ್ ಟಿ ವಿ ಸ್ಪಾಟ್ನಲ್ಲೋ ಅಥವಾ ಸಿನಿಮಾ ಬಂದಾದ್ಮೇಲೇ ನೋಡಬೇಕು ಗೊತ್ತಿಲ್ಲ, ಅವಾಗ ನೋಡೋಣ ಹೆಂಗಿರುತ್ತೆ ಅಂತಂತೇಳಿ ಅವರ ಪರ್ಫಾರ್ಮೆನ್ಸು. ಇನ್ನು ನೆಕ್ಸ್ಟ್ ಇನ್ನು ಫೈನಲಿ ನೋಡೋದಾದರೆ, ಮಾರ್ವೆಲ್ ಅವರು ಒಂದು ಹೊಸ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೊರಟಿದ್ದಾರೆ ಮಾರ್ವೆಲ್ನಲ್ಲಿ. ಅದರಲ್ಲಿನ್ನಂಥ ದೊಡ್ಡ ವಿಶೇಷತೆ ಏನಂತಂದರೆ, ಇದು ಕಾಮಿಕ್ಸ್ನಲ್ಲೆಲ್ಲ ಡೈರೆಕ್ಟಾಗಿ ಈ ಎಮ್ ಸಿಯುನಲ್ಲೇ ಇಂಟ್ರೊಡ್ಯೂಸ್ ಮಾಡೋದಕ್ಕಂತೇಳಿ ಹೊರಟಿದ್ದಾರೆ. ಅದು ವಾಟ್ ಇಫ್ ಸೀರೀಸ್ನಲ್ಲಿ ಕಹೋರಿ ಅಂತಂತೇಳಿ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ನ ಒಂದು ಏನು ಫಸ್ಟ್ ಲುಕ್ಕು ಕೂಡ ಅಂತಂದರೆ ಆ ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಈ ಥರ ಇರುತ್ತೆ ಅಂತಂತೇಳ್ಬಿಟ್ಟು ಒಂದು ಫೋಟೋನ ಕೂಡ ಶೇರ್ ಮಾಡಿದ್ದಾರೆ. ಸೊ ನೋಡೋಣ ಈ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ, ಈ ಕ್ಯಾರೆಕ್ಟರ್ ಆರ್ಕ್ ಯಾವ ರೀತಿ ಬಿಲ್ಡ್ ಆಗುತ್ತೆ ಏನು ಅಂತಂತೇಳಿ. ಅಂದರೆ ಈ ಕ್ಯಾರೆಕ್ಟರ್ ಬಗ್ಗೆ ಕಾಮಿಕ್ಸ್ನಲ್ಲೆಲ್ಲ ಹುಡುಕಿದ್ರೆ ಎಲ್ಲೂ ಸಿಕ್ಕಲ್ಲ, ಏಕ್ದಮ್ ಎಮ್ ಸಿ ಯುಗೆನೇ ಎಂಟ್ರಿ ಆಗಿರೋದು ಕ್ಯಾರೆಕ್ಟ್ರು. ಈ ರೀತಿ ಒಂದು ಆಲ್ರೆಡಿ ಈಗ ಲವ್ ಆ್ಯಂಡ್ ಥಂಡರ್ ಸಿನಿಮಾದಲ್ಲಿ ಏನು ಲವ್ ಕ್ಯಾರೆಕ್ಟರ್ ಇತ್ತು ಅಂದರೆ ಗೌರ್ ದಿ ಗಾಡ್ ಬುಚರ್ ಮಗಳು ಮತ್ತೇನು ವಾಪಸ್ ಬರ್ತಾಳೆ ಅವಳು, ಅವಳು ಬಂದ್ಬಿಟ್ಟು ಈಗ ಎಮ್ ಸಿ ಯುನಲ್ಲಿ ಏನು ಸ್ಟೋರಿನ ಕ್ಯಾರಿ ಮಾಡ್ತದಲ್ಲೇ, ಆ ಕ್ಯಾರೆಕ್ಟರ್ ಕೂಡ ಡೈರೆಕ್ಟಾಗಿ ಎಮ್ ಸಿ ಯುನಲ್ಲೇ ಸೃಷ್ಟಿಯಾಗಿರೋವಂಥದ್ದು. ಅದು ಕಾಮಿಕ್ಸ್ನಲ್ಲೆಲ್ಲ ಕ್ಯಾರೆಕ್ಟರ್ ಇಲ್ಲ, ಈಗ ಇದು ಎರಡನೇ ಕ್ಯಾರೆಕ್ಟರ್ ಆಗುತ್ತೆ. ಆ ರೀತಿ ನೋಡೋಣ ಮುಂದೆ ಇದೇ ರೀತಿ ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನು ಡೈರೆಕ್ಟಾಗಿ ಎಮ್ ಸಿ ಯುನಲ್ಲೇ ತರ್ತಾ ಹೋಗ್ತಾರೆ ಅಂತ ಅನಿಸುತ್ತೆ, ಅಂದರೆ ಆ ಸಿಚುವೇಶನ್ಗೆ ತಕ್ಕಂಗೆ. ಸೊ ಇದಿಷ್ಟು ಮಾರ್ವೆಲ್ ನ್ಯೂಸ್. ಆದರೆ ಇನ್ನು ಡಿ ಸಿ ಕಡೆ ಬಂದ್ಬಿಡೋಣ. ಡಿ ಸಿನಲ್ಲಿ ಈಗ ಏನು ಇವರು ಸೂಪರ್ಮ್ಯಾನ್ ಲೇಗಸಿ ಸಿನಿಮಾನ ಮಾಡ್ತಾ ಇದ್ದಾರೆ, ಆ ಸಿನಿಮಾಗೆ ಇವರು ಆಡಿಷನನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಏಜು 20-30 ವಯಸ್ಸಿನ ಒಳಗಡೆ ಇರಬೇಕಂತೆ. ಅಂದರೆ ನಮಗೆ ಇಲ್ಲಿ ಗೊತ್ತಾಗ್ತದೆ ಫುಲ್ಲು ಅಂತಂದರೆ ಈಗ ಈ ಒಂದು ಕ್ಯಾರೆಕ್ಟರ್ ಏಜ್ ಹೆಂಗಿರುತ್ತೆ, ಇದು ಒಂದು ಲೆಕ್ಕಾಚಾರ. ಈ ಇವರಿಗೆ ಹೆನ್ರಿ ಕೆವಿಲ್ ಅವ್ರಿಗೆ ಸೂಟ್ ಆಗಲ್ಲ, ಅವ್ರು ಆಲ್ರೆಡಿ ಎಷ್ಟು 38-39 ಏನೋ ಅನಿಸುತ್ತೆ ಅವ್ರಿಗೆ ಏಜು ಹೆನ್ರಿ ಕೆವಿಲ್ ಅವ್ರಿಗೆ. ಸೊ ಹಂಗಾಗೇ ಇವ್ರು ಏನಾದರೂ ಚೇಂಜ್ ಮಾಡಿದ್ರೆ ಅವ್ರನ್ನ ಸೂಪರ್ಮ್ಯಾನ್ ಕ್ಯಾರೆಕ್ಟರಿಂದ ತೆಗೆದಾಕಿದ್ರೆ ಅಂತಂತೇಳಿ ಗೊತ್ತಿಲ್ಲ. ಬಟ್ ಈ ಕ್ಯಾರೆಕ್ಟರ್ ತುಂಬ ಹೆಂಗಾಗಿರ್ತವೆ ಸೂಪರ್ಮ್ಯಾನ್ ಮತ್ತು ಲೂಯಿಸ್ ಕ್ಯಾರೆಕ್ಟರ್ಗಳು ಆಡಿಷನನ್ನು ನಡೆಸ್ತಾ ಇದ್ದಾರೆ, ಸದ್ಯದ್ರಲ್ಲೇ ಗೊತ್ತಾಗುತ್ತೆ ಯಾರ್ಯಾರು ಸೂಪರ್ಮ್ಯಾನು ಯಾರು ಲೂಯಿಸ್ ಅಂತಂತೇಳಿ. ಮತ್ತು ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡೋದು ಖುದ್ದು ಜೇಮ್ಸ್ ಗನ್ನೇ ಅಂತೆ. ನೋಡ್ಬೇಕು ಇದು ಅವರೇ ಮಾಡ್ತಾರ, ಬಟ್ ಆಡಿಷನ್ ಅವರೇನೆ ಕರೆದಿರೋದು. ಸೊ ಹಂಗಾಗಿ ಒಬ್ಬ ಡೈರೆಕ್ಟರಾಗಿ ಕ್ಯಾರೆಕ್ಟರ್ಗಳನ್ನೆಲ್ಲ ಸೆಲೆಕ್ಟ್ ಮಾಡೋ ಅಂಥ ಅಂದರೆ ಕಾಸ್ಟಿಂಗ್ನೆಲ್ಲ ಸೆಲೆಕ್ಟ್ ಮಾಡೋ ಅಂಥ ಹಕ್ಕವು ಅವ್ರಿಗೆ ಇರುತ್ತಲ್ಲ. ಸೊ ಹಂಗಂತ ಅಂದ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಅವರಾಗಿರದೆ ಬೇರೆಯವರು ಕೂಡ ಆಗಿರ್ಬೋದು. ಆ್ಯಸ್ ಎ ಒಬ್ಬ CEO ಆಗಿ ಕೂಡ ನಮಗೆ ಇಷ್ಟ ಬಂದದ್ದು ಆ್ಯಕ್ಟರ್ಗಳನ್ನು ಆಡಿಷನ್ ತೊಗೊಂಡ್ಬಿಟ್ಟು ನಾವು ಸಿನಿಮಾ ಮಾಡಿಸ್ತೀನಿ ಅಂತ ಅನ್ನೋದು ಕೂಡ ಆಗುತ್ತೆ. ನೋಡೋಣ ಅವರೇ ಸಿನಿಮಾ ಮಾಡ್ತಾರೆ ಅಥವಾ ಬೇರೆಯವ್ರ ಕೈಲಿ ಸಿನಿಮಾ ಮಾಡಿಸ್ತಾರೆ ಅಂತಂತೇಳಿ. ಒಟ್ಟಾರೆ ನಮಗೀಗೊಂದು ಕ್ಲಾರಿಟಿ ಸಿಕ್ಕಿದೆ ಸೂಪರ್ಮ್ಯಾನ್ ಏಜು ಎಷ್ಟಿರುತ್ತೆ ಅಂತಂತೇಳಿ. ಓಕೆ, ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಬರೋದಾದರೆ, ಇಲ್ಲಿ ಏನು ಇವರು ಪೆಂಗ್ವಿನ್ ಅಂತಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ, ಸೀರೀಸ್ ಮಾಡ್ತಿದ್ದಾರೆ HBO Max ನಲ್ಲಿ. ಅದರದ್ದು ಕೂಡ ಈಗ ಸದ್ಯದ್ರಲ್ಲೇ ಶೂಟಿಂಗು ಶುರುವಾಗುತ್ತೆ. ಮತ್ತು ಆ ಇದರಲ್ಲಿ
ಆಲ್ಫ್ರೆಡ್ ಕ್ಯಾರೆಕ್ಟರ್ ಕೂಡ ಇರುತ್ತಂತೆ. ಅಂದರೆ ದಿ ಬ್ಯಾಟ್ಮ್ಯಾನ್ ಸಿನಿಮಾದಲ್ಲಿ ಏನು ಆ್ಯಂಡಿ ಸರ್ಕಿಸ್ ಅವರು ಆ್ಯಕ್ಟ್ ಮಾಡಿದ್ರು, ಅವರೇನೇ ಇಲ್ಲಿ ಆಲ್ಫ್ರೆಡ್ ಕ್ಯಾರೆಕ್ಟರ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಆ ಕ್ಯಾರೆಕ್ಟರ್ನ ಏನಾದರೂ ಅವರ ಲೇಗಸಿ ಅಷ್ಟು ಚೆನ್ನಾಗಿ ಬಿಲ್ಡ್ ಆಗಿರಲಿಲ್ಲ ದಿ ಬ್ಯಾಟ್ಮ್ಯಾನ್ ಸಿನಿಮಾದಲ್ಲಿ. ಅಂದರೆ ಆ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿರೋ ಒಂದು ಕ್ಯಾರೆಕ್ಟರ್ ಆರ್ಕ್ ಕೊಟ್ಬಿಟ್ಟು ಅದನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ನೋಡೋಣ ಅವ್ರ ಪರ್ಫಾರ್ಮೆನ್ಸ್ ಇಲ್ಲಿ ಯಾವ ರೀತಿ ಇರುತ್ತೆ ಅಂತಂತೇಳಿ. ಬಟ್ ಪರ್ಸ್ನಲಿ ನನಗೇನು ಅಷ್ಟೊಂದು ಆ ಎಮೋಷನಲ್ಲಿ ಕನೆಕ್ಟ್ ಆಗಲಿಲ್ಲ ಬ್ಯಾಟ್ಮ್ಯಾನ್ ಮತ್ತು ಆ್ಯಂಡಿ ಸರ್ಕಿಸ್ನ ಅವರಿಬ್ಬರ ನಡುವೆ ಇದ್ದಂಥ ಬಾಂಡಿಂಗು. ಇನ್ನೂ ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತು ಅಂತ ಅನ್ನಿಸ್ತು. ಸೊ ನೋಡೋಣ ಇಲ್ಲಿ ಅವರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತಂತೇಳಿ ಆ್ಯಂಡಿ ಸರ್ಕಿಸ್ ಅವ್ರದ್ದು. ಇನ್ನು ಕೊನೆಯದಾಗಿ ಈ ಫ್ಲ್ಯಾಶ್ ಏನ್ ಸಿನಿಮಾನ ಮಾಡ್ತಾ ಇದ್ದಾರೆ, ಫ್ಲ್ಯಾಶ್ ಸಿನಿಮಾದು ಫಂಕೋ ಟಾಯ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂತ ಹೇಳಿದ್ರೆ, ಇದರಲ್ಲಿ ವಂಡರ್ ಮೆನ್ ಟಾಯ್ ಕೂಡ ಇರುವಂಥದ್ದು ಲೀಸ್ಟ್ನಲ್ಲಿ. ಅದನ್ನು ಯಾರೊಬ್ಬರು ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ, ಅದನ್ನು ಒಬ್ಬರು ನ್ಯೂಸ್ ರಿಪೋರ್ಟರ್ ಟ್ವಿಟರ್ನಲ್ಲಿ ಶೇರ್ ಮಾಡಿದರೆ. ಈಗ ಅದು ಗೊತ್ತಾಗ್ತಾ ಇದೆ ಅಂದರೆ ಅದು ಗಾಲ್ಗಡಾಟನ ಆಗಿರ್ತಾರೆ, ಅಥವಾ ಏನು ಈ ಬ್ಯಾಟ್ಮನ್ ಬೇರೆ ಮೈಕಲ್ ಕೀಟನ್ ಅವ್ರನ್ನ ಕರ್ಕೊಂಬಂದ್ರಲ್ಲ ಆ ಥರ ಯಾವ್ದಾದ್ರು ಬೇರೆ ಆ್ಯಕ್ಟರ್ ಕರ್ಕೊಂಬತ್ತಾರೆ ಏನೋ ಗೊತ್ತಿಲ್ಲ, ನೋಡಬೇಕು ಅದು ಕೂಡ. ಮತ್ತು ಇನ್ನೊಂದು ಏನಪ್ಪ ಅಂತಂತ ಹೇಳಿದ್ರೆ, ನಾನು ಟ್ರೈಲರ್ನ ಬ್ರೇಕ್ ಡೌನ್ ಮಾಡಿ ಅಂತ ಕೇಳಿದ್ರಲ್ಲ, ಅದೇ ರೀತಿ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ಟ್ರೈಲರ್ನಲ್ಲಿರುವಂಥ ಸೀಕ್ರೆಟ್ಸ್ಗಳು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಈ ಬ್ಲ್ಯಾಕ್ ಫ್ಲ್ಯಾಶ್ ಬಗ್ಗೆ ಮಾತಾಡಿದ್ದೆ. ಅಂದರೆ ಅದೇ ಡಾರ್ಕ್ ಫ್ಲ್ಯಾಶ್ ಏನು ಬ್ಲ್ಯಾಕ್ ಫ್ಲ್ಯಾಶ್ ಏನು ಇಬ್ಬರು ಒಂದೇ. ಸೊ ಆ ಕ್ಯಾರೆಕ್ಟರ್ ಕೂಡ ಇದೆ ಅನ್ನೋ ರೀತಿ ತೋರಿಸಿದ್ದಾರೆ ಆ ಫಂಕೊ ಟಾಯ್ಸ್ನಲ್ಲಿ. ಸೊ ನೋಡಬೇಕು ಅದೇ ಕ್ಯಾರೆಕ್ಟರ್ ಏನಾದರೂ ವಿಲನ್ ಆಗಿರಬಹುದು ಅಂತ ಕಾಣಿಸುತ್ತೆ. ಅಲ್ಲಿ ಅಲ್ಲಿ ಏನು ಆ ಇಬ್ಬರು ಫ್ಲ್ಯಾಶ್ಗಳು ಕಾಣಿಸ್ತಾರೆ ಅದರಲ್ಲಿ ಯಾರನ್ನಾರು ಒಬ್ಬರನ್ನು ಮಾತ್ರ ಆ ಡಾರ್ಕ್ ಫ್ಲ್ಯಾಶ್ ಹೊಗೆ ಹಾಕಿಸ್ತಾನೆ ಹಂಗೆ ಅನ್ನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತಂತೇಳಿ. ಇದಿಷ್ಟು ಟೋಟಲ್ ಆಗಿ ಈ ಡಿ ಸಿ ಮತ್ತು ಮಾರ್ವೆಲ್ನವರ ಅಫಿಷಿಯಲ್ ನ್ಯೂಸ್ಗಳು. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತಾ ಹೋಗೋಣ. ನೀವು ತುಂಬ ವಿಡಿಯೋಗಳನ್ನು ಕೇಳ್ತಾ ಇದ್ದೀರಾ ಕ್ಯಾರೆಕ್ಟರ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತಂತೇಳ್ಬಿಟ್ಟು, ಅವುಗಳನ್ನು ಮಾಡ್ತೀನಿ. ಮತ್ತು ನಾನಾಗೆ ಮಾಡ್ತೀನಿ ಅಂತಂತೇಳಿದ ವಿಡಿಯೋಗಳು ಕೂಡ ತುಂಬ ಪೆಂಡಿಂಗ್ ಇದೆ. ಬ್ಲ್ಯಾಕ್ ಆ್ಯಡಮ್ ಸಿನಿಮಾ ಬ್ರೇಕ್ ಡೌನು, ಬ್ಲ್ಯಾಕ್ ಪ್ಯಾಂಥರ್ ಸಿನಿಮಾ ಬ್ರೇಕ್ ಡೌನು, ಅದೆಲ್ಲದೂ ಒಂದು ಕಡೆಯಿಂದ ಈಗ ಮಾಡ್ಕೊಂಡು ಬರಬೇಕು. ಸೊ ನೋಡೋಣ ಆ ವಿಡಿಯೋಗಳಲ್ಲೆಲ್ಲ ಮತ್ತೆ ಸಿಗ್ತಾ ಹೋಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.